ಕುಂದಾನಗರಿ ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಗಣೇಶನಿಗೆ ಬೀಳ್ಕೊಡುಗೆಯನ್ನು ನೀಡಿದ್ದಾರೆ ಗಣಪನ ಪ್ರತಿಷ್ಠಾಪನೆ ಮಾಡಿ ಹನ್ನೊಂದು ದಿನದ ಬಳಿಕ ಸಂಭ್ರಮದ ವಿಸರ್ಜನಾ ಕಾರ್ಯಕ್ರಮ ನಡೆದಿದೆ ಮಧ್ಯರಾತ್ರಿವರೆಗೂ ಕುಣಿದು ಕುಪ್ಪಳಿಸಿದ ಕುಂದಾನಗರಿ ಮಂದಿ ಸಂಭ್ರಮದಿಂದ ಗಣೇಶನ ವಿಸರ್ಜನೆಯನ್ನು ಮಾಡಿದ್ದಾರೆ ಅದರ ಒಂದು ವರದಿ ಇಲ್ಲಿದೆ ಬೆಳಗಾವಿಯಲ್ಲಿ ಅದ್ದೂರಿ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಬೃಹತ್ ಮೆರವಣಿಗೆ ಮಧ್ಯರಾತ್ರಿಯವರೆಗೂ ಸಂಭ್ರಮ ಬೆಳಗಾವಿಯಲ್ಲಿ ಗಣಪತಿ ವಿಸರ್ಜನಾ ಕಾರ್ಯ ಬಹಳ ಅದ್ಧೂರಿಯಾಗಿ ನಡೆದಿದೆ ಇಡೀ ಬೆಳಗಾವಿ ನಗರ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಸಾವಿರಾರು ಜನರೊಂದಿಗೆ ಸಾಗಿದ ಗಣಪನ ಮೆರವಣಿಗೆಗೆ ವಿವಿಧ ವಾದ್ಯಮೇಳ ಕಲಾತಂಡಗಳು ಮತ್ತಷ್ಟು ಸೊಬಗು ನೀಡಿದ್ವು ನಗರದಲ್ಲಿ ಮೆರವಣಿಗೆ ಹೊರಟ ನೂರಾರು ಗಣಪಗಳು ನೋಡುಗರ ಕಣ್ಮನ ಸೆಳೆತು ಈ ಬಾರಿ ಮುನ್ನೂರ ಎಂಬತ್ತೆರಡು ಸಾರ್ವಜನಿಕ ಗಣಪತಿಗಳನ್ನ ಬೆಳಗಾವಿ ನಗರದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು ಗಣಪತಿಗಳನ್ನ ವಿಶೇಷವಾಗಿ ಅಲಂಕರಿಸಿ ವಾಹನದಲ್ಲಿ ಮೆರವಣಿಗೆಯ ಮೂಲಕ ಕಲರ್ಫುಲ್ ಲೈಟಿಂಗ್ ಜೊತೆಗೆ ಲೇಸರ್ ಬಳಸಿ ಗಣೇಶ ಮೂರ್ತಿಗಳನ್ನ ಸಿಂಗರಿಸಲಾಗಿತ್ತು ಗಣಪನ ವಿಸರ್ಜನಾ ಮೆರವಣಿಗೆಯಲ್ಲಿ ಜನಸಾಗರವೇ ಹರಿದು ಬಂದಿತ್ತು ದಾರಿಯುದ್ದಕ್ಕೂ ತರಹೇವಾರಿ ಡಿಜೆ ಹಾಡುಗಳಿಗೆ ಯುವಕ ಯುವತಿಯರು ಭರ್ಜರಿ ಸ್ಟೆಪ್ಸ್ ಹಾಕಿ ಕುಣಿದು ಕುಪ್ಪಳಿಸಿದ್ರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬೆಳಗಾವಿಯಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ಗಲ್ಲಿ ಗಲ್ಲಿಯಲ್ಲೂ ಖಾಕಿ ಸರ್ಪಗಾವಲು ಹಾಕಿದ್ರು ಮಧ್ಯರಾತ್ರಿಯವರೆಗೂ ನಡೆದ ಮೆರವಣಿಗೆಯಲ್ಲಿ ಶಾಸಕರು ಸಂಸದರು ಕೂಡ ಭಾಗಿಯಾಗಿದ್ದರು ಇಡೀ ರಾಜ್ಯದಲ್ಲಿ ಮೈಸೂರು ದಸರಾ ಯಾವ ರೀತಿ ಆಗ್ತದ ಅದಕ್ಕಿಂತ ವೈಭವದಿಂದ ಆಗುವಂತಹ ಗಣೇಶೋತ್ಸವ ಇವತ್ತು ಬೆಳಗಾವಿಯಲ್ಲಿ ಆಗಿದೆ ವಿಶೇಷವಾಗಿ ಬೆಳಗಾವಿ ಜನರಿಗೆ ಮತ್ತು ಈ ಗಣಪತಿ ನಾನು ಅಭಿನಂದನೆಯನ್ನು ಹೇಳ್ತೀನಿ ಒಟ್ಟಾರೆ ಇಡೀ ಕುಂದಾನಗರಿಯಲ್ಲಿನ ಗಣಪನ ವಿಸರ್ಜನಾ ಮೆರವಣಿಗೆಯ ಅದ್ಭುತ ಅಮೋಘ ದೃಶ್ಯ ಇಪ್ಪತ್ತು ಡ್ರೋನ್ಗಳಲ್ಲಿ ಸರಿಯಾಗಿ ಕಣ್ಮನ ಸೆಳೆಯಿತು ಕುಂದಾನಗರಿ ಮಂದಿ ವಿಘ್ನ ನಿವಾರಕನಿಗೆ ಅದ್ಧೂರಿ ಬೀಳ್ಕೊಡುಗೆ ನೀಡಿ ಭಕ್ತಿ ಭಾವದಲ್ಲಿ ಮಿಂದೆದ್ರು ಕ್ಯಾಮರಾಮನ್ ವಿನಾಯಕ್ ಜೊತೆ ದಿಲೀಪ್ ಕುರಂದ್ವಾಡೆ ಪಬ್ಲಿಕ್ ಟಿವಿ ಬೆಳಗಾವಿ